ಬನ್ನಂಜೆ ಗೋವಿಂದಾಚಾರ್ಯರಿಗೆ ಮತ್ತು ಶ್ರೇಷ್ಠದಕ್ಕೆ ಅವರಿಗೆ ಎಲ್ಲ ಸಾಧಕರಿಗೆ ವಂದಿಸಿ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೀನಿ. ಸುಧೀಂದ್ರ, ಎಂಥ ಒಳ್ಳೆಯ ಹೆಸರು ಅಂತೀರಾ, ಬಹಳ ತುಂಬ ಆತ್ಮೀಯ. ಏಕೆ ಅಂತಂತಂದರೆ ನಿರ್ಮಾಪಕರಿಗೆ ಮತ್ತು ಪ್ರಚಾರಕರಿಗೆ ಮಧ್ಯೆ ಸೇತುವೆಯಾಗಿ ಎಷ್ಟು ಚಿತ್ರಗಳನ್ನು ನಾವು ಕಣ್ಣು ಮುಂದೆ ನಮ್ಮ ಮುಂದೆ ಪ್ರಾರಂಭ ಆಗಿದ್ದಂತಹ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೀತು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಸಹನೆ ಸಾಧನೆ ಇದ್ರೆ ಗುರಿ ಮುಡ್ತಾರೆ ಅನ್ನೋದಕ್ಕೆ ರಾಘವೇಂದ್ರ ಚಿತ್ರವಾಣಿನೇ ಬಹಳ ಬಹಳ ಹೆಸರಿಸುವಂಥ ಒಂದು ಸಂಸ್ಥೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಸುಧೀಂದ್ರ ಬಹಳ ಆತ್ಮೀಯ ಸ್ನೇಹಿತರಾಗಿದ್ದ, ಎರಡು ವಿಚಾರಿಸ್ಕೊಂಡು ಮಾತು ಇದು ಮಾಡ್ತೀನಿ. ಏನು ಅಂತಂತಂದರೆ ತುಂಬ ಆತ್ಮೀಯ, ಎಲ್ಲಿ ಸಿಕ್ಕಿದ್ರು ನಗ್ತಾ ಇದ್ವಿ ನಾವು, ನಗು ಒಂದೇ. ಇವತ್ತು ಏನು ಬೇಕಾದ್ರೂ ಸಿಗುತ್ತೆ ಜಗತ್ತಿನಲ್ಲಿ, ಎಲ್ಲ ಸಿಗುತ್ತೆ, ನಗು ಒಂದು ಸಿಗಲ್ಲ. ನಗುನ ಅದಕ್ಕೆ ಬೇಕಾದಂತಹ ಸನ್ನಿವೇಶಗಳನ್ನೇ ಆಗಿರ್ಬೋದು, ಅಂತಹ ಸ್ನೇಹಿತರನ್ನೇ ಆಗಲಿ, ಕಲಾ ಹಾಕ್ಕೊಳ್ಳೋದು, ಜೀವನ ಸ್ವರ್ಗ ಮಾಡ್ಕೊಳ್ಳೋದು, ನರ್ಕ ಮಾಡ್ಕೊಳ್ಳೋದು ಎಲ್ಲ ನಮ್ಮ ಹತ್ರನೇ ಇದೆ. ಮುಖ್ಯವಾಗಿ ಒಂದು ವಿಷಯ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಂದು ಚಿತ್ರದ ಪೂಜೆ ಆಯಿತು ಅಂತಂತಂದರೆ ಅದು ಇದರಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಡೀತಾ ಇತ್ತು. ನಡೆದಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನು ನಿಮ್ಮ ಮುಂದೆ ನಾನು ಅರಿಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ ಅಲ್ಲಿ ಬಹಳ ಮುಖ್ಯವಾಗಿ ಬಹಳ ಜನ ಬಂದಿರ್ತಾ ಇದ್ರು, ನಾನು ಬಂದಿರ್ತಾ ಇದ್ದೆ ಅಲ್ಲಿ ಆ ಚಿತ್ರಕ್ಕೆ, ಮತ್ತು ನಮ್ಮ ಇವರು ಸುಧೀಂದ್ರ ಅವರು ಬಂದಿರ್ತಿದ್ರು. ಬಂದಿದ್ರೆ ಅದನ್ನೆಲ್ಲ ಆ ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕಾದ್ರೆ ನೋಡಿದ್ರೆ ಸುಮಾರು ಜನಗಳೆಲ್ಲ ಚಪ್ಪಲಿಗಳೆಲ್ಲ ಕಳ್ತನ ಆಗೋಗಿರೋದು. ಆದರೆ ಯಾರ್ದು ಮಾತ್ರ ಕಳ್ತನ ಆಗಿರ್ತಿಲ್ಲ ಅಂತಂದರೆ ಒಂದು ನಂದೊಂದು, ಇನ್ನೊಂದು ಸುಧೀಂದ್ರದೊಂದು. ಯಾಕೆಂದ್ರೆ ಯಾರು ಆ ಸೈಜ್ನವ್ರು ಇರಲೇ ಇರಲಿಲ್ಲ. ಸುಧೀಂದ್ರನ ಚಪ್ಪಲಿ ಅಂದ್ರೆ ಒಂದು ಆನೆಗೆ ಹೋಲಿಸ್ದಾಗ ಇರೋದು, ಇಷ್ಟಗಳ ಇರೋದು ದೊಡ್ಡ ನೋಡ. ನನ್ನ ಚಪ್ಪಲಿ ಯಾವನು ತಗೊಂಡೋಗಿಲ್ಲ, ನಿಂದು ಒಂದು ಮೊಳದುದಾಗಿದೆ ಆದರೂ ಯಾವನು ತಗೊಂಡೋಗಿಲ್ಲ ಬಿಡು, ಮಿಕ್ಕವ್ರದ್ದು ಎಲ್ಲ ತಗೊಂಡೋಗಿದ್ದಾರೆ ಅಂತ. ಹಿಂಗೆ ತಮಾಷೆಗಳು ಇಷ್ಟು ಚೆನ್ನಾಗಿರೋದು. ಆವಾಗಿಂದ ಸುಮಾರು ಒಂದು 18 ವರ್ಷದ ಇದು ಕಾರ್ಯಕ್ರಮ ಇದು. ಆಗಿಂದನು ಈಗ ಧಾರಾವಾಹಿ ಹೆಂಗೆ ನಮ್ಮನೆ ಹೆಣ್ಮಗಳು ಅಂತ, ನಮ್ಮ ಚಿಕ್ಕಪ್ಪನ ಮಗಳು ಅಂತ ಅನ್ಕೊಂಡ್ರು. ಅದೇ ಥರ ಅಪರ್ಣ ಅವರು ಕೂಡ ನಮ್ಮನೆಗೆ ಬಹಳ ಬೇಕಾದ ಸ್ನೇಹಿತರು. ಅವರು ಎಲ್ಲ ಕಾರ್ಯಕ್ರಮಗಳು ನಿರೂಪಣೆ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 2-3 ವರ್ಷದಿಂದ 1 ವರ್ಷ ಅವರು ಅಮೆರಿಕಾಗೆ ಹೋಗಿದ್ದು ಇರಲಿಲ್ಲ, ಇನ್ನೊಂದು ದಿವಸ ಶೂಟಿಂಗ್ ಹೋಗಿದ್ದು ಇರಲಿಲ್ಲ. ಹಾಗಾಗಿ ನಮ್ಮ ಪತ್ರಕರ್ತ ಸ್ನೇಹಿತ ಯತಿರಾಜ್ ಅವರು ಕಳೆದ 2 ವರ್ಷ ಅವರು ನನಗೆ 3 ವರ್ಷ ಆ್ಯಂಕರ್ ಮಾಡಿಕೊಟ್ರು. ಅವ್ರಿಗೆ ನಾನು ಇನ್ವಿಟೇಷನ್ಸ್ ವಾಟ್ಸಪ್ಪಲ್ಲಿ ಕಳಿಸಿದ ಮೇಲೆ ಅವ್ರಿಗೆ ಒಂದು ಆಶ್ಚರ್ಯ ಆಯ್ತಂತೆ, ನಿರೂಪಣೆ ಅಪರ್ಣ ಅಂತೇಳಿ. ಗುರು ಏನು ಗುರು ನಮ್ಮನ್ನು ಬಿಟ್ಬಿಡಿ ಅಂತ 2 ದಿವಸದಿಂದ ಫೋನ್ ಮಾಡಿದರು. ಇಲ್ಲ ಬಿಟ್ಟಿಲ್ಲ ಮೇಡಮ್, ನಂಗೆ 1 ತಿಂಗಳಿಂದ ಸಿಕ್ಕಿದಾಗ ನಾನು ಅವ್ರು ಕೇಳಿದಾಗ ಅವ್ರು ಹೇಳಿದ್ರು. ನಾನು ತುಳಸಿದಳ ಚಿತ್ರ ಆದಮೇಲೆ ಉದಯವಾಣಿ ಆ ಪತ್ರಿಕೆಯಲ್ಲಿ ಒಂದೆರಡು ಮಾತು ನನ್ನ ಬಗ್ಗೆ ಬರೆದಿದ್ದು, ಅದು ನೀವೇ ಅಲ್ವೇ ಬರೆದಿದ್ದು ಅಂತ ಕೇಳಿದಾಗ ಹೌದು ಅಂದಾಗ ನನಗೆ ನಿಜವಾಗ್ಲೂ ರೋಮಾಂಚನ ಆಯಿತು. ಬನ್ನಂಜೆ ಗೋವಿಂದರಾಚಾರ್ಯರ ಕೈಯಲ್ಲಿ ನಾನು ನನ್ನ ಬಗ್ಗೆ ಒಂದೆರಡು ಮಾತು ಬರೆದಿದ್ದಾರೆ ಅನ್ನೋದು ನನಗೆ ಆಶೀರ್ವಾದ ಅಂತ ಹೇಳಿ ಭಾವಿಸ್ತಾ. ಹಾಗೆ ದೊಡ್ಡಣ್ಣನವರು, ರಾಕ್ಲೇನ್ ವೆಂಕಟೇಶ್ವರ ಅವರು, ಇವರು ನಮ್ಮ ಮನೆಯ ಸದಸ್ಯರು. ಇಲ್ಲಿನ ಈ ಭವನ ಆಗೋದಕ್ಕೆ ಎಷ್ಟು ಕಾರಣಕರ್ತರು, ಕನ್ನಡ ಚಿತ್ರರಂಗದಲ್ಲಿ ಒಂದು ಒಗ್ಗಟ್ಟಿರಲಿಕ್ಕೆ, ಕನ್ನಡ ಚಿತ್ರರಂಗದಲ್ಲಿ ಒಂದು ನಿಜವಾಗ್ಲೂ ಅರ್ಥದಲ್ಲಿ ಒಂದು ಮನೆ ಅಂತ ಕರೆಸ್ಕೊಳ್ಳೋದಕ್ಕೆ ಬಹಳ ಮುಖ್ಯ ಕಾರಣರಾಗಿ ಇತ್ತೀಚೆಗೆ ನಿಲ್ಲೋರು ಅಂತಂದರೆ ಅದು ನನ್ನ ಅಣ್ಣ ರಾಕ್ಲೇನ್ ವೆಂಕಟೇಶ್ವರ ಅವರು. ಬಹುಶಃ ನನಗನ್ಸುತ್ತೆ ಕಲಾವಿದರ ಒಂದು ಜವಾಬ್ದಾರಿಯನ್ನು ಶಿವರಾಜ್ಕುಮಾರು, ರವಿಚಂದ್ರನ್ರವರು ತಗೊಳ್ಳೋದ್ರ ಜೊತೆಗೆ ಅದಷ್ಟೇ ಜವಾಬ್ದಾರಿಯನ್ನು ಖಂಡಿತವಾಗ್ಲೂ ರಾಕ್ಲೇನ್ ವೆಂಕಟೇಶ್ವರ ಅವರು ಕಲಾವಿದರಾಗಿ ತಗೊಳ್ಬೇಕು ಅನ್ನೋದು ಕೂಡ ನನ್ನ ಪ್ರಾರ್ಥನೆ ಕೂಡ ಅವರಿಗೆ.